ಕರಾವಳಿಯಲ್ಲಿ ಬೆಚ್ಚಿ ಬೀಳಿಸಿದೆ ಬಾಲಕನ ಕಿಡ್ನಾಪ್ ಕೇಸ್. ಮಂಗಳೂರಿನ ಉಜ್ರೆಯನ್ 8 ವರ್ಷದ ಬಾಲಕ ಕಿಡ್ನಾಪ್. ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ ಈ ಕಿಡ್ನಾಪ್ ಕೇಸ್. ಬಾಲಕ ಕಿಡ್ನಾಪ್ ಆಗಿದ್ದು ನಿನ್ನೆ ಸಂಜೆ ಉಜ್ರೆಯ ರಥಬೀದಿಯಿಂದ 8 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಲಾಗಿದೆ. ಇನ್ನೂ ಕೂಡ ಆ 8 ವರ್ಷದ ಬಾಲಕ ಅನುಭವ ಪತ್ತೆಯಾಗಿಲ್ಲ. ಮಂಗಳೂರಿನ ಉಜ್ರೆಯಲ್ಲಿ ನಿನ್ನೆ ಸಂಜೆ ಉಜ್ರೆಯ ರಥಬೀದಿಯಿಂದ 8 ವರ್ಷದ ಬಾಲಕ ಅನುಭವನನ್ನ ಕಿಡ್ನಾಪ್ ಮಾಡಿದ್ದಾರೆ. ನಂತರ ತಾಯಿ ಶರಿತಾ ಬಿಜೋಯಿಗೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. 17 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಪಹರಣಕಾರರು. ಬಿಟ್ಕಾಯಿನ್ ಮೂಲಕ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಬಿಳಿ ಬಣ್ಣದ ಇಂಡಿಕಾ ಕಾರ್ನಲ್ಲಿ ಬಾಲಕ ಅನುಭವ ಕಿಡ್ನಾಪ್. ಉಜ್ರೆಯಲ್ಲಿ ಹಾರ್ಡ್ವೇರ್ ಶಾಪ್ ನಡೆಸ್ತಾ ಇದ್ದಾರೆ ಬಿಜೋಯ್. ಬಿಜೋಯ್ ಪುತ್ರ ಅನುಭವ ನಿನ್ನೆ ಸಂಜೆ ಉಜ್ರೆಯ ರಥಬೀದಿಯಿಂದ ಕಿಡ್ನಾಪ್ ಆಗಿದ್ದ. ಇನ್ನು ಕೂಡ ಅನುಭವ ಪತ್ತೆಯಾಗಿಲ್ಲ. ಆದರೆ ಚಾರ್ಮಡಿ ಅರಣ್ಯ ಪ್ರದೇಶದಲ್ಲಿ ಆ ಕಿಡ್ನಾಪರ್ಸ್ ಇರುವಂತಹ ಶಂಕೆ. ಎರಡು ಪೊಲೀಸ್ ತಂಡಗಳಿಂದ ಶೋಧ ಕಾರ್ಯ. ಬೆಳ್ತಂಗಡಿಯಿಂದ ಹೊರ ಹೋಗುವ ದಾರಿಗಳಲ್ಲಿ ನಾಕಾಬಂದಿ. ಚಾರ್ಮಡಿ ಕೊಟ್ಟಿಗೆಹಾರ ಪ್ರದೇಶದಲ್ಲಿ ಪೊಲೀಸ್ ನಾಕಾಬಂದಿ. ಕರಾವಳಿಯಲ್ಲಿ ಬಹುದೊಡ್ಡ ಉದ್ಯಮಿಯೂ ಆಗಿರುವಂತಹ ನಿವೃತ್ತ ಸೈನಿಕ ಶಿವನ್ ಹಣಕಾಸಿನ ವ್ಯವಹಾರದಲ್ಲಿ ವ್ಯಾಜ್ಯ ಇದ್ದರಿಂದ ಅನುಭವ ಕಿಡ್ನಾಪ್ ಆಗಿರುವ ಸಾಧ್ಯತೆ. ಚಾರ್ಮಡಿ ಅರಣ್ಯ ಪ್ರದೇಶದಲ್ಲಿ ಈಗ ಕಿಡ್ನಾಪರ್ಸ್ ಇರುವಂತಹ ಶಂಕೆ ಇದೆ. ಉದ್ಯಮಿ ಬಿಜಾಯ್ ಅವರ 8 ವರ್ಷದ ಪುತ್ರ ಅನುಭವ್. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಒಂದು ಕಡೆ ಈ ಪುಟ್ಟ ಬಾಲಕ. ಈ ಬಾಲಕನೇ ಕಿಡ್ನಾಪ್ ಆದದ್ದು. ಕಿಡ್ನಾಪ್ ನಡೆದಂತಹ ಸ್ಥಳ ಯಾವುದು ಅಂತ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಉಜಿರೆಯ ರಥಬೀದಿ. ಈ ರಥಬೀದಿಯಿಂದಲೇ ಕಿಡ್ನಾಪ್ ಆಗಿದ್ದಾನೆ ಈ ಪುಟ್ಟ ಬಾಲಕ. ಕಿಡ್ನಾಪ್ ನಡೆದಂತಹ ಸ್ಥಳ ಇನ್ನೂ ಕೂಡ ಪತ್ತೆಯಾಗಿಲ್ಲ. 8 ವರ್ಷದ ಬಾಲಕ ಅನುಭವ್. 17 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆ ಕಿಡ್ನಾಪರ್ಸ್. ಬಿಟ್ಕಾಯಿನ್ ಮೂಲಕ ಹಣ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕಿಡ್ನಾಪ್ ನಡೆದಂತಹ ಸ್ಥಳ ನೋಡ್ತಾ ಇದ್ದೀರಿ. ಎರಡು ಪೊಲೀಸ್ ತಂಡಗಳು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಆ ಕಿಡ್ನಾಪರ್ಸ್ ಚಾರ್ಮಡಿ ಅರಣ್ಯ ಪ್ರದೇಶದಲ್ಲಿರುವಂತಹ ಶಂಕೆ ವ್ಯಕ್ತವಾಗಿದೆ. ಎಸಿಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಕಿಡ್ನಾಪ್ ಕಹಾನಿ ಇದು. ಕಿಡ್ನಾಪರ್ಸ್ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಜೊತೆಗೆ ಮತ್ತೆ ಮತ್ತೆ ಕರೆ ಮಾಡಿದ್ರಂತ ಹೇಗೆ? ಪ್ರತಿಮೆ, ಈಗಂದ್ರೆ ಇಡೀ ಒಂದು ಘಟನೆ ಕರಾವಳಿಯನ್ನ ಸಾಕಷ್ಟು ಬೆಚ್ಚಿ ಬೀಳಿಸಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ 6:30 ಸುಮಾರಿಗೆ ಈ ಘಟನೆ ನಡೆದಿದ್ರು ಕೂಡ ಈಗಿನವರೆಗೂ ಕೂಡ ಪೊಲೀಸ್ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿಯನ್ನು ಹಾಕಿ ಅವರ ಬಂಧನಕ್ಕೆ ಬಲೆ ಬೀಸಿದ್ರು ಕೂಡ ಇಷ್ಟುವರೆಗೆ ಆ ಬಾಲಕ ಪತ್ತೆಯಾಗಿಲ್ಲ. ಕೇವಲ ಒಂದು ಬಾರಿ ಮಾತ್ರ ಆ ಒಂದು ಮಗುವಿನ ತಾಯಿಗೆ ಒಂದು ಅಪಹರಣಕಾರರು ಕರೆ ಮಾಡಿ ಬಿಟ್ಕಾಯಿನ್ ಮೂಲಕ, ಅಂದ್ರೆ 100 ಬಿಟ್ಕಾಯಿನ್ ಅಂದ್ರೆ 17 ಕೋಟಿಗೆ ಸಮ ಆಗುತ್ತೆ, ಹಾಗಾಗಿ 17 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ಚಾರ್ಮಾಡಿ ಅರಣ್ಯ ಭಾಗದಲ್ಲಿ ಅಥವಾ ಆ ಭಾಗದಲ್ಲಿ ಎಲ್ಲೋ, ಅಂದ್ರೆ ಚಾರ್ಮಾಡಿ ಘಾಟನ ಕ್ರಾಸ್ ಆಗಿ ಹೋಗಿರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿ. ಹಾಗಾಗಿ ಅಲ್ಲಿ ಬೇಕಾದ ರೀತಿಯಲ್ಲಿ ಎಲ್ಲ ನಾಕಬಂದಿಗಳನ್ನ ಆಗ್ತಾ ಇದ್ರೆ ಹುಡುಕಾಟಗಳು ಕೂಡ ಮುಂದುವರೆದಿರುವಂತದ್ದು. ಇನ್ನು ನಿನ್ನೆ ಸಂಜೆ ಯಾವ ರೀತಿ ಘಟನೆ ನಡೆದಿತ್ತು ಅದನ್ನ ನೋಡಿದಂತವರು, ಪ್ರತ್ಯಕ್ಷ ದರ್ಶಿಗಳ ಸ್ಥಳೀಯ ನಿವಾಸಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಷ್ಟು ಹೊತ್ತಿಗೆ ಈ ಘಟನೆ ನಡೆದಿದ್ದಂಥದ್ದು? 15 ನಿಮಿಷ. 15 ನಿಮಿಷಕ್ಕೆ ಏನ್ ಮಾಡ್ತಾ ಇದ್ದ ಮಗು? ಇಲ್ಲಿ ಆಟ ಆಡ್ತಾ ಇದ್ದ, ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದ, ನಮ್ಮ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದ ಅಷ್ಟೇ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ ಅವರು, ನನ್ನ ಮಗು ಒಳಗೆ ಬಂತು, ಇವರು ಅಜ್ಜಪ್ಪುಳಿ ಅಲ್ಲಿ ಆ ಕಡೆ ಹೋದ್ರು. ಅವರು ಅಲ್ಲಿ ಹೋಗುವುದು ಕಾರು ಬಂದದ್ದು, ನಾವು ಕಾರಲ್ಲಿ ಹೋಗಿದ್ದು ನಮಗೆ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಹೋಗಿದ್ದ ನಮಗೆ ಗೊತ್ತಿಲ್ಲ. ಅಂತ ಇವರನ್ನು ದೂಕಿ ಮಗುವನ್ನು ಕಾರ್ನ ಒಳಗೆ ಹಾಕೊಂಡು ಅವರು ಈ ಕಡೆನೇ ಹೋಗಿದ್ದಾರೆ, ಈ ಕಡೆನೇ ಹೋಗಿದ್ದಾರೆ ಕಾರಲ್ಲಿ. ಇಲ್ಲಿ ಜನ ಯಾರಿರಲಿಲ್ಲ, ತುಂಬ ಜನ ಇದ್ರು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ರೆಲ್ಲ. ಇವರು ಶಿವಣ್ಣ ಏನು ಮಾತಾಡ್ಲಿಲ್ಲ ಅಲ್ಲಿ, ಅವರು ಫೋನ್ ಅಲ್ಲಿ ಮಾತಾಡ್ಕೊಂಡು ಬಂದ್ರು, ಅವರಲ್ಲಿ ಏನು ಹೇಳಿಲ್ಲ. ಅವ್ರು ಹೇಳ್ತಿದ್ರೆ ಇವರನ್ನು ಇಲ್ಲಿ ಅಡ್ಡ ಬಿಡಬಹುದಿತ್ತು, ಹಾಕ್ಬೋದಿತ್ತು. ಆ ಕಾರನ್ನು ಏನಾದ್ರೂ ಮೊದಲು ನೀವು ನೋಡಿದ್ರಾ? ಗಮನಿಸಿಲ್ಲ. ಇಲ್ಲ ಇಲ್ಲ, ಅಂದ್ರೆ ಕಾರ್ ತುಂಬಾ ಕಾರ್ ಬರ್ತಾ ಇರ್ತದಲ್ಲ, ನಮ್ಗೆ ಯಾವ್ದು ಅಂತ ಗೊತ್ತಾಗುದಿಲ್ಲಲ್ಲ. ಬಿಳಿ ಕಾರ್ ತುಂಬಾ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲ. ಹಾಗೆ ಫ್ಯಾಮಿಲಿ ಜೊತೆ ಏನಾದ್ರು ಯಾರಿಗಾದ್ರು ಇದು, ಅಂದ್ರೆ ಹೇಗಿದ್ರು ಅಂತ? ಕುಟುಂಬ ತುಂಬಾ ಒಳ್ಳೇದು, ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ, ಒಳ್ಳೆ ಜನಗಳು ಅವ್ರಿಗೆ, ನಮ್ಮ ಮಟ್ಟದಲ್ಲಿ ಏನು ತುಂಬಾ ಒಳ್ಳೆ ಜನಗಳು. ಈ ಓಟಾರದಲ್ಲಿ ಏನು
ಯಾರಿಗೇನು ಕಿರುಕುಳ ಮಾಡುದು ಅದು ಯಾವುದಿಲ್ಲ. ತುಂಬಾ ಒಳ್ಳೆ ಜನಗಳು, ಒಳ್ಳೆ ಜನಗಳು. ನೀವು ನೋಡುವಾಗ ಏನಿತ್ತು? ನಾನು ಆಟೋದಿಂದ ಬರುವಾಗ ಅಂಗಳದಲ್ಲಿ ಮನೆ ಪಕ್ಕದಲ್ಲಿ ಬಂದೇನೆ, ಅಷ್ಟೊತ್ತಿಗೆ ಬೊಬ್ಬೆ ಕೇಳಿತ್ತು. ಬೊಬ್ಬೆ ಕೇಳುವಾಗ ನಾನು ಏನಂತ ತಿರುಗಿ ನೋಡುವಾಗ ಕಾರ್ನಲ್ಲಿ ಕಾರ್ ಒಂದು ಫಾಸ್ಟ್ ಆಗಿ ಹೋಯ್ತು, ಈ ಕಡೆ ಹೋಗಿದೆ ಆ ಕಾರು. ಆಮೇಲೆ ಅವರು ಶಿವಣ್ಣ ಅವರು ಒಬ್ಬೆ ಹೊಡೆದ್ರು, ತುಂಬಾ ಬೊಬ್ಬೆ ಹೊಡ್ಕೊಂಡು ಬಂದ್ರು, ಇಲ್ಲಿ ಹೊಡ್ಕೊಂಡು ಬಂದ್ರು, ಅಷ್ಟೊತ್ತಿಗೆ ಕಾರ್ ಪಾಸ್ ಆಯ್ತು. ಎಸ್ ಪ್ರತಿಮಾ, ಇದು ಇಲ್ಲಿನ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ನೋಡಿದಂತ ಮತ್ತು ಒಟ್ಟಾರೆ ಈಗಾಗಲೇ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅವನಿಗೆ ಬೇಡಿಕೆ ಏನಿಟ್ಟಿದ್ದಾರೆ, ಅವರ ಫೋನ್ ಟ್ರ್ಯಾಪ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು ಪೊಲೀಸರು. ಥ್ಯಾಂಕ್ ಯು ಭರತಮಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.